26ನೇ ತಾರೀಕು ರಾತ್ರಿ ಕೆಲವು ಮಾಧ್ಯಮಗಳ ಸಮ್ಮುಖದಲ್ಲೇ ಜೈಪುರದಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ, ಆ ಮಾಂಸ ಕುರಿಯದ್ದಲ್ಲ ಬೇರೆ ಇರ್ಬೋದು ಅನ್ನೋ ಗುಮಾನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾಧ್ಯಮಗಳು ಹೋಗಿದ್ದು, ಹಾಗೆ ಅದಕ್ಕೆ ಕಂಪ್ಲೇನೆಂಟ್ ಆಗಿದ್ದಂಥ ಹಿಲಾಲ್ ಅಂತ 6 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರು, ಅವರು ಬಿ ಬಿ ಎಂ ಪಿ ಕಮಿಷನ್ರಿಗೆ ಕೊಟ್ಟಿದ್ರು, ಬಿ ಬಿ ಎಂ ಪಿದು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ರು, ಅದೇ ರೀತಿ ಪೊಲೀಸ್ ಕಮಿಷನ್ರಿಗೆ ಕೊಟ್ಟಿದ್ರು, ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ರು, ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ರು, ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಟ್ಟಿದ್ರು, ಏನೂ ಕೂಡ ಕ್ರಮ ಆಗಲಿಲ್ಲ ಅಂತೇಳಿ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿ ಅವರು ಹೋಗಿದ್ದರು. ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು, ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು 112ಗೆ ಕಾಲ್ ಮಾಡಿ ಅಂತೇಳಿ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ. ಬಂದಾದಮೇಲೆ ಸ್ಥಳಕ್ಕೆ ದಿಢೀರ್ ಅಂತೇಳಿ ಹೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ. ಅಬ್ದುಲ್ ರಜಾಕ್ ಮಾಂಸವನ್ನು ಅವರೇ ತರ್ತಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ, ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೇಪ್ಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ಪುನೀತ್ ಕೆರೆಹಳ್ಳಿ ಅವರು ಕೂಡ ಪಟ್ಟಿ ಹಿಡಿದು ಅದನ್ನು ಓಪನ್ ಮಾಡಬೇಕು, ಅದು ಟೆಸ್ಟಿಂಗ್ ಆಗಬೇಕು, ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸ್ಬೇಕು ಅಂತ ಇವರು ಪಟ್ಟಿ ಹಿಡಿದಿದ್ದಾರೆ. ಒಂದು ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ, ಯಾಕೆಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ. ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಇನ್ಫಾರ್ಮೆಂಟಾಗಿ ಬಂದಿದ್ದಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ತೆಗೆದುಕೊಂಡೋಗಿ ಅವರನ್ನು ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆನೂ ಕೂಡ ಪ್ರೊಡ್ಯೂಸ್ ಮಾಡಿದಲೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಪುನೀತ್ ಆರೋಪನೂ ಕೂಡ ಮಾಡಿದರು. ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟನೂ ಕೂಡ ಆಗಿದೆ. ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲ, ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುನೀತ್ ಅಲ್ಲಿ ಹೋಗಿದ್ದರು. ಹೋಗೋ ತಪ್ಪಾಗಾದರೆ ಒಂದು ಮಾಂಸವನ್ನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ಅಬೆಟಾರಿಂದ ತರ್ತಾ ಇದ್ದಾರೆ, ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು, ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ, ನೀವು ಥರ್ಮಾಕೋಲಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅದರೊಳಗಡೆ ಮಾಂಸವನ್ನ ತರ್ತಾ ಇದ್ದರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ, ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ, ಆದರೆ ಅವ್ರು ತರ್ತಾ ಇರೋಂಥ ರೀತಿಯೇ ತಿನ್ನೋಕ್ಕೆ ಯೋಗ್ಯ ಅಲ್ಲ ಅಂತಾಗಿತ್ತು. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕ್ ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ, ಅಕ್ರಮವಾಗಿ ಒಂದು ಮಾಂಸವನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಹೋದಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಆರ್ ಹಾಕಿದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನು ಅವತ್ತು ಒಂದು ರೌಡಿಸಮ್ ಮಾಡಿದ್ದನ್ನು ಕೂಡ ನೋಡಿದ್ದಾರೆ, ಆದರೆ ಇವತ್ತವರೆಗೂ ಎಫ್ ಐ ಆರ್ನ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ. ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಆದ ಕೂಡಲೇ ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು, ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಹಾಗಿದ್ಮೇಲೆ ಯಾಕೆ ಬಟ್ಟೆನ ಬಿಚ್ಚಿಸಿದರು? ಅದಕ್ಕೋಸ್ಕರವಾಗಿ ನಾನು ನಿನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ, ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರಿಗೆ ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಬಂದರು, ಹಾಗೆ ಪುನೀತ್ ಕೆರೆಹಳ್ಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರನ್ನ ಜೊತೆ ಕರ್ಕೊಂಬಂದಿದ್ದೀವಿ, ನಮ್ಮ ಅಡ್ವೊಕೇಟ್ ಆಗಿರುವಂಥ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿದ್ದು ಶೇಖರ್ ಅವ್ರು ಬಂದಿದ್ದರು, ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವರಿಲ್ಲ, ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದು, ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ. ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಆರ್ ಆಗಬೇಕು, ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಇದೆ ಸರ್, ಏನಂದರೆ ನಿಮ್ಮ ಉದ್ದೇಶ ಒಳ್ಳೇದಿದೆ, ಆದರೆ ನಿನ್ನೆ ನೀವು ವಾರ್ನಿಂಗ್ ಮಾಡೋ ರೀತಿ ಚಂದನ್ ಅವರಿಗೆ ಹೇಳಿದಿರ ಅಂತ? ನೀವು ಇರಬೇಕು ಅಂತ ಹೇಳಿದ್ದೀನಿ, ನೀವು ಇರಬೇಕು ಅಂತಂದರೆ ನೀನು ಅಂತಿಲ್ಲ ಸರ್, ದಯವಿಟ್ಟು ಪ್ಲೀಸ್, ನಿಮ್ಮದು ನಿಮ್ಮ ಹತ್ರ ಮೊಬೈಲ್ ಇದ್ದರೆ ತೆಗೆದು ನೋಡ್ಬಿಡಿ, ನೀನು ಅಂತ ನಾನು ಬರೆಯಲ್ಲ ಸರ್, ನಾನೊಬ್ಬ ಪತ್ರಕರ್ತನಾಗಿದ್ದವನು, ವಾರ್ನಿಂಗ್ ನಾನೇನು ಕೂಡ ಹೋಗಿಲ್ಲ. ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನುಬಾಹಿರ ಚಟುವಟಿಕೆಗಳನ್ನು ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ
ಪೊಲೀಸರು ಎಲ್ಲ ಒಂದೊಂದು ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ, ಯಾರಿಗೂ ವಾರ್ನಿಂಗ್ ಅಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಡಿ ಜಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ, ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋವಂಥದ್ದು, ಹೀರೋಯಿಸಮ್ ತೋರಿಸೋಂಥದ್ದು, ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡರ್ನು ಕೂಡ ಇಶ್ಯೂ ಮಾಡಿದರೆ ಅದು ಚಂದನ್ ಅವ್ರಿಗೆ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ. ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳೋಕೆ ಹೋಗಲ್ಲ, ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸವನ್ನು ಮಾಡ್ತಿದೆ. ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ಅಥವಾ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರೇಕಗಳನ್ನು ಮಾಡ್ತಾರೆ, ಅಪಸವ್ಯಗಳನ್ನ ಮಾಡ್ತಾರೆ. ಇಂಥದ್ದು ಆಗಬಾರ್ದು, ಇಲಾಖೆಗೂ ಕೆಟ್ಟ ಹೆಸರು ಅಂತ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ನಾವು ಯಾವತ್ತೂ ಚಾಲೆಂಜ್ ಮಾಡಿಲ್ಲ. ಇವತ್ತು ಬಂದಿದ್ದೀನಿ ಸ್ಟೇಷನ್ಗೆ, ನಾವೇನು ಗಲಾಟೆ ಮಾಡೋಕೆ ಬಂದಿದ್ದೀವ? ನ್ಯಾಯ ಕೇಳಕ್ಕೆ ಬಂದಿದ್ದೀವಿ? ನ್ಯಾಯ ಕೇಳಕ್ಕೆ ಹಕ್ಕಿಲ್ವಾ? ಪೊಲೀಸ್ ಕಮಿಷನರ್ಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಅವರು ಡಿ ಸಿ ಪಿ ಅವರದ್ದು ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲ ವಿಚಾರಗಳನ್ನು ಅವ್ರು ಮುಂದಿಟ್ಟು ಬಂದಿದ್ದೀವಿ. ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ. ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ, ಅದ್ರ ತನಿಖೆ ಆಗಲಿ, ಟೆಸ್ಟಿಂಗ್ ಆಗಲಿ, ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವರದಿನೂ ಕೊಡಲಿ, ಮುಗೀತು. ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ. ಆದರೆ 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 ಈಗ ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ, ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು. ಆದರೆ ಇದು ಸರಿಯಿಲ್ಲ ಅಂತ ಗುಮಾನಿ ಎಪ್ಸೋನ್ಗೆ ಗುಮಾನಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿಯೇ ನೀವು ಒಳಗಾಗ್ತಿರಲ್ಲ ಅಂದರೆ ಅರ್ಥ ಏನು? ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ, ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ, ಯಾವ್ದು ಬೇಕು ಕೊಡ್ತೀವಿ. ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ? ನಮ್ಮ ರೈತರೇ ಬೆಳೀತಿದ್ದಾರಲ್ವಾ, ನಮ್ಮ ರೈತರೇ ಸಾಕಿದಾರಲ್ವಾ, ಇಲ್ಲಿಂದಲೇ ಕೊಡೋಣ. ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು? ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ, ಬನ್ನಿ. ಮೈಸೂರಿಂದ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ. ರೈಲ್ವೆ ಇಲಾಖೆ ಬಿಡಿ, ಈಗ ಟ್ರೇಡ್ ಲೈಸೆನ್ಸನ್ನು ರೈಲ್ವೆ ಇಲಾಖೆ ಕೊಡಲ್ಲ. ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು, ಹೋಟೆಲ್ಗಳಿಗೆ ಕೊಡಬೇಕು ಸರ್. ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಪಿ ಟ್ರೇಡ್ ಲೈಸೆನ್ಸ್ ಕೊಡೋವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೊಟ್ಟಿದ್ರೆ, ಎಲ್ಲಿಂದ ಅದ್ರದ್ದು ಮೂಲನೇ ಗೊತ್ತಿಲ್ಲದೆ ಅಲ್ಲಿ ಶಾಪೇ ಇಲ್ಲದೆ ನೀವು ತರಿಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ? ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿನ ಹತ್ರ ಇಲ್ಲ. ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಆದ್ರೆ ನಾವು ಎ ಸಿ ಪಿ ಅವರು ಅವರೇ ಪ್ರಶ್ನೆ, ಅವರು ಕಟಕಟೆಯಲ್ಲಿ ನಿಂತಿರೋರು ಅವರು, ಅವ್ರ ಬಗ್ಗೆನೇ ನಮ್ಗೆ ಆರೋಪ ಇದ್ದಾರೆ. ಹಾಗಾಗಿ ಪೊಲೀಸ್ ಕಮಿಷನರ್ ಡ್ಯಾನನ್ ಸರ್ ಶೇಖರ್ ಅವ್ರನ್ನ ಡಿ ಸಿ ಪಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ. ರೈಟಿಂಗ್ ಅಲ್ಲಿ ಪುನೀತ್ ಕೂಡ ತಂದಿದ್ದಾರೆ, ಪೊಲೀಸ್ ಕಮಿಷನ್ ಹತ್ರ ಹೋಗ್ತೀವಿ, ಮೋದಿ ಅದನ್ನ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಏನಂತ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಬಗ್ಗೆ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸರ ಕೈಲಿ ಅಥವಾ ಆಡಳಿತ ಕೈಲಿ ಇದೆಯಲ್ವಾ, ಅವರು ಇದನ್ನ ಹೆಕ್ಕಿ ತೆಗಿಲಿ. ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ. ಆದ್ರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇದ್ರು ಕೂಡ ಗ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ, ಆದ್ರೂ ಕೂಡ ಅಲ್ಲಿ ಚಾನೆಲ್ ಅದು ಕೂಡ ನೋಡಿದ್ರು ಯಾವ್ದೋ ತಗೊಂಬಂದು ಕೈಗೆ ಹಿಂಗೆ ಹಚ್ಕೊಂಬಿಟ್ಟು ಹಾಗೆ ತಗೊಂಬಂದು ತೋರಿಸ್ತಾ ಇದಾರೆ. ಹಿಲಾಲೆ ಅದನ್ನ ಈಗ ಯಾವ್ದೋ ಪ್ರೇಕ್ಷಣೆ ಮಾಡ್ಕೊಂಬಂದಿದ್ದಾನೆ, ಹಿಲಾಲೆ ಅದನ್ನ ಎಕ್ಸ್ಪೋಸ್. ನಮ್ಮ ರಾಷ್ಟ್ರಪರ ಹೋರಾಟ ಮಾಡ್ತಿರುವಂತಹ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಎ ಸಿ ಪಿ ಚಂದನ್ ಕುಮಾರ್ ಅವರು ದೌರ್ಜನ್ಯ ಎಸಗಿದ್ದಾರೆ, ಅವ್ರನ್ನ ಬೆತ್ತಲುಗೊಳಿಸಿ ಅವ್ರನ್ನ ಅವಮಾನ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಗಿತ್ತು. ಪುನೀತ್ ಕೆರೆಹಳ್ಳಿ ಅವರು ಸ್ವತಃವಾಗಿ ಅವರು ಅದ್ರ ಬಗ್ಗೆ ನೆರೆಟ್ ಕೂಡ ಮಾಡಿದ್ರು. ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ಚಂದನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸ್ವತಃ ವಿಕ್ಟಿಮ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ನಾನು ಮತ್ತು ನಮ್ಮ ಬೆಳ್ತಂಗಡಿಯ ಶಾಸಕರು ಮತ್ತು ಯುವ ನಾಯಕರಾಗಿರುವಂತಹ ಹರೀಶ್ ಪುಂಜ ಅವ್ರನ್ನ, ನಮ್ಮ ಅಡ್ವೊಕೇಟು ಹರ್ಷ ಮುತಾಲಿಕರನ್ನ ಕರ್ಕೊಂಡು ಒಟ್ಟಿಗೆ ನಾವು ಬಂದು ಅಲ್ಲಿ ಏನು ಡಿ ಸಿ ಪಿ ಆಫೀಸ್ ಕೂಡ ಹೋಗಿದ್ದು ಬಸವೇಶ್ವರ ನಗರದಲ್ಲಿ, ಅಲ್ಲಿ ಅಹವಾಲು ಕೊಡುವಾಗ ಇದು ಎ ಸಿ ಪಿ ಹಂತದಲ್ಲಿ ಇರೋದ್ರಿಂದ ಇದನ್ನು ಇನ್ನೂ ಹೈಯರ್ ಆಫೀಸರ್ಗೆ ಕೊಡಬೇಕು ಅನ್ನೋದೊಂದು ಅಲ್ಲಿಂದ ನಮಗೆ ಸಲಹೆನೂ ಬಂತು. ಹಾಗಾಗಿ ಕಮಿಷನರ್ ದಯಾನಂದ್ ಸರ್ ಆಫೀಸಿಗೆ ಬಂದು ಈಗ ಅಡಿಷನಲ್ ಸಿ ಪಿ ಆಗಿರುವಂಥ ಸತೀಶ್ ಕುಮಾರ್ ಅವರಿಗೆ ಅವ್ರ ಮೇಲೆ ಚಂದನ್ ಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು, ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಮ್ಮ ವಿಕ್ಟಿಮ್ ಆಗಿರುವಂತಹ ಪವನ್ ಪುನೀತ್ ಕೆರೆಹಳ್ಳಿಯವರ ಮುಖಾಂತರವಾಗಿ ನಾವು ಅವರಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ. ಸಲ್ಲಿಸಿದ್ದೀವಿ.
ಥ್ಯಾಂಕ್ ಯು ಸರ್.